ಶಿಡ್ಲಘಟ್ಟ ನಗರದಲ್ಲಿ ಕನ್ನಡ ಚಲನಚಿತ್ರ ನಟ ನಟಿಯರ ಹುಟ್ಟುಹಬ್ಬ ಆಚರಣೆ. ಶಿಡ್ಲಘಟ್ಟ ನಗರದ ಆಶಾ ಕಿರಣ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸಾಹಸ ಸಿಂಹ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಶ್ರುತಿಯವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪುರಸ್ಕೃತರಾದ ಮಾಲತಿ ಮನೋಹರ್ಮಣಿ ಹಾಗೂ ದಾವೂದ್ ಪಾಷಾರವರಿಗೆ ಸನ್ಮಾನ ಮಾಡುವ ಮೂಲಕ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಚಲನಚಿತ್ರಗಳು ಹಾಗೂ ಸಾಧನೆಗಳನ್ನು ಮೆಲುಕು ಹಾಕಿದರು. ಮತ್ತು ನಮ್ಮ ಶಿಡ್ಲಘಟ್ಟದ ಕೇಶವಾರ ಆರ್ ಚಂದ್ರು ನಿರ್ದೇಶನದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ರವರ ನಟನೆಯಲ್ಲಿ 7 ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಕಬ್ಜಾ ಚಿತ್ರವು ಯಶಸ್ವಿಯಾಗಲಿ ಎಂದು ಶುಭ ಕೋರಿದರು. ಹಾಗೂ ಶ್ರುತಿಯವರು ಇನ್ನೂ ಹೆಚ್ಚು ಅವಕಾಶಗಳನ್ನು ದೊರೆಯಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರು ಕಲಾವಿದರಾದ ಸಿಎನ್ ಮುನಿರಾಜು ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ರಾಮಾಂಜನೇಯ, ಧಾರಾವಾಹಿ ಸಂಯೋಜಕರಾದ ಎಲ್ ಮುತ್ತಗದಹಳ್ಳಿಯ ಮಧು, ಎಂ ಗೌಡ, ನಗರಸಭಾ ಸದಸ್ಯರಾದ ಎಸ್ಎನ್ ನಾರಾಯಣಸ್ವಾಮಿ, ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕಲಾವಿದರಾದ ನಾಗಭೂಷಣ್, ರಂಗಭೂಮಿ ಕಲಾವಿದರಾದ ವಿಶ್ವಕರ್ಮ ಶ್ರೀನಿವಾಸ್, ದೇವರಮಳ್ಳೂರು ಮನೋಹರ್ ಹಾಗೂ ಅಭಿಮಾನಿಗಳು ಮತ್ತು ಆಶಾ ಕಿರಣ ಶಾಲೆಯ ಸಿಬ್ಬಂದಿ ಹಾಜರಿದ್ದರು. ರಾಧಾಕೃಷ್ಣ ಪ್ರತಾಪ ಕಲಾವಿದರಾಗಿರ್ತಕ್ಕಂತಹ ಕರ್ನಾಟಕದಲ್ಲಿ ಹೆಸರು ಗಳಿಸಿರ್ತಕ್ಕಂತಹ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹಾಗೂ ಚಲನಚಿತ್ರ ನಟಿ ಶ್ರುತಿಯವರ ಹುಟ್ಟುಹಬ್ಬ ಕಾರ್ಯಕ್ರಮ ಪ್ರಯುಕ್ತವಾಗಿ ಈ ದಿನ ನಮ್ಮ ಈ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆಶಾ ಕಿರಣ ಅಂಧ ಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ತಮ ಶಿಕ್ಷಕರು ಎಂಬ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂತಹ ಇದೇ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಶಾಲೆಯಲ್ಲಿ ಅವರು ಒಂದು ಉನ್ನತ ಸ್ಥಾನವನ್ನು ಪಡ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರ್ತಾರೆ. ಮೊದಲಿಗೆ ಮಾಲತಿ ಮೇಡಮ್ ಅವರು ತುಮನಹಳ್ಳಿ ಶಾಲೆಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಒಳ್ಳೆಯ ಒಂದು ಹೆಸರು ಗಳಿಸಿಕೊಂಡು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ತಮ ಶಿಕ್ಷಕಿ ಎಂಬ ಪ್ರಶಸ್ತಿಯನ್ನು ತಮದಾಯಿಸಿಕೊಂಡಿದ್ದಾರೆ. ಅವರಿಗೆ ಚಪ್ಪಾಳ ಮಂಟಪವನ್ನು ಕಲ್ಪಿಸೋಣ. ಮತ್ತೆ ಕಸ್ತೂರಿ ಕರ್ನಾಟಕ ಜನಪದ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಾಂಜಿ ಸರ್ ಅವರೇ, ಮತ್ತೆ ಚಲನಚಿತ್ರ ನಟರು ಆಗಿರ್ತಕ್ಕಂಥ ಮಧು ಅವರೇ, ಹಾಗೂ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಬೇರೆ ಬೇರೆ ಕಲಾ ಸಂಘಗಳ ಒಂದು ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಶಿಕ್ಷಕರು, ನನ್ನ ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಾಲ್ಕನೇ ಶಿಕ್ಷಕ ಬಳಗದವರೇ, ಇವರೆಲ್ಲರೂ ಕೂಡ ಇವತ್ತು ಸೇರ್ತೀವಿ ಅಂದರೆ ಎರಡು ವಿಷಯ ನನಗೆ ಭಾಳ ಖುಷಿಯಾಗಿರ್ತಕ್ಕಂಥದ್ದು. ಮುಂದೆ ಏನಂತಂದರೆ ತುಂಬ ಪ್ರಸಿದ್ಧತೆಯನ್ನು ಪಡ್ಕೊಂಡಿರ್ತಕ್ಕಂಥ ಸಾಹಸ ಸಿಂಹ ಅಂದರೆ ಸುಮ್ಮನೆ ಎಲ್ಲರೂ ಹೆಸರು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಿಂಹದ ಥರನೇ ಅವರ ವ್ಯಕ್ತಿತ್ವನೂ ಕೂಡ ಅದೇ ಥರ ಇತ್ತು. ಭಾಳ ಗಾಂಭೀರ್ಯ, ಶಿಸ್ತು, ಅವರ ಜೀವನದಲ್ಲಿ ಇಂಥ ಒಂದು ಆದರ್ಶ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯ ಒಂದು ಹುಟ್ಟುಹಬ್ಬದ ಒಂದು ಪ್ರಯತ್ನ, ಮತ್ತು ಶಿಕ್ಷಕರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ. ಕಲೆ ಅನ್ನೋದು ಇದೊಂದು ಸಂಸ್ಕೃತಿಯ ಪ್ರತೀಕ, ಇದು ಯಾರು ಇದಕ್ಕೆ ಭೇದ ಭಾವ ಇಲ್ಲ. ಆಗಲೇ ಹೇಳಿದ್ರು ಚಿರಂಜೀವಿ ಸಂಘದವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ನಾವು ಕನ್ನಡ ಸಂಘದವರು ಅನ್ನೋ ಭೇದ ಭಾವ ಇಲ್ಲ. ಕನ್ನಡ ಅನ್ನೋದು ಒಂದು ಮಾತೃಭಾಷೆ, ಇದು ನಮ್ಮ ಭಾಷಾಭಿಮಾನ ಅಂತಕ್ಕಂಥದ್ದು ನಮ್ಮಲ್ಲೇ ಇರಬೇಕು. ನಮ್ಮಲ್ಲಿದ್ದರೆ ಆ ಭಾಷೆಯನ್ನು ಬೆಳೆಸೋದಕ್ಕೆ ಇವರೆಲ್ಲರ ಸಹಕಾರ ಬೇಕು, ಎಲ್ಲರ ಪ್ರೀತಿ ವಿಶ್ವಾಸನ ನಾವು ಗಳಿಸ್ಕೊಳ್ಬೇಕು. ನಮ್ಮ ಭಾಷೆಯನ್ನು
ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ. ಒಂದು ಭಾಷೆ ಸತ್ವಪೂರ್ಣ ಆಗಬೇಕು ಅಂತಂದ್ರೆ ಬೇರೆ ಬೇರೆ ಭಾಷೆಗಳ ಒಂದು ಸಹಕಾರ ಕೂಡ ತುಂಬಾ ಮುಖ್ಯ. ಇಂಥ ಒಂದು ನಿಟ್ಟಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಎಲ್ಲ ಕಲಾವಿದರು ಸೇರಿ ಹಮ್ಮಿಕೊಂಡಿದ್ದೀರಾ, ಜೊತೆಗೆ ನಮ್ಮ ಇಡೀ ಒಂದು ಸಮಾಜದ ಒಂದು ಮುಂದಿನ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಒಂದು ಮನೆ ಕಟ್ಟೋದಕ್ಕೆ ಹೇಗೆ ಬೇಸಿಕ್ ಬೇಕು, ಆ ಬೇಸಿಕ್ ಅಡಿಪಾಯ ಅನ್ನೋದು ಶಿಕ್ಷಕರಲ್ಲಿ ವಿಷ್ಣುವರ್ಧನ್ ಸಾಹಸ ಸಿನಿಮಾ ವಿಷ್ಣುವರ್ಧನ್ ತನ್ನ ಮಗನಾಗಿ ಅವ್ರು ಟ್ರೀಟ್ ಮಾಡ್ತಾರೆ. ನಮಗೆ ಮನೆಯಲ್ಲಿ ಎಲ್ರಿಗೂ ಗೊತ್ತಿರೋದು ಒಂದು ಅಥವಾ ಎರಡು ಮಂತ್ ಇರ್ಬೋದು, ಆದ್ರೆ ನಮ್ಗೆ ಶಾಲೆಗೆ ಹೋದ ತಕ್ಷಣ ಒಂದು 100 ಮಕ್ಕಳು ಸಿಗ್ತಾರೆ. ತಂದೆ ತಾಯಿಯನ್ನ ಬಿಟ್ಟು ಮತ್ತೆ ತಂದೆ ತಾಯಿ ಅಂತ ಫೀಲ್ ಮಾಡುವಂತಹ ಅವ್ರ ಯಾರಪ್ಪ ಅಂದ್ರೆ ಶಿಕ್ಷಕರ ಮನೆ. ಯಾಕಂದ್ರೆ ತಂದೆ ತಾಯಿಯ ಜೊತೆಯಲ್ಲಿ ಸ್ವಲ್ಪ ಹೋಗ್ತಿರ್ತಾರೆ, ಮತ್ತೆ ಶಾಲೆಗೆ ಬಂದ ತಕ್ಕ ಅವ್ರಿಗೆ ಸಂಪೂರ್ಣವಾದಂತಹ ಮಗುವಿನ ಸಂಪೂರ್ಣವಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಬರುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ರೆ ಕೇವಲ ಈಗ ನಮ್ಮ ಶಾಲೆ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಬಗ್ಗೆ ಹೇಳುವುದಾದ್ರೆ ಒಬ್ಬ ಶಿಕ್ಷಕನ ಜವಾಬ್ದಾರಿ ಹೇಗಿರುತ್ತೆ ಅಂದರೆ ಒಂದು ಸಣ್ಣ ಕಥೆ ಹೇಳಿ ಮಾತಾಡ್ತೀನಿ. ಒಂದು